ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪ್ರಜಾಪ್ರಭುತ್ವದ ಅಳಿವು ಉಳಿವಿನ ಕದನವೆಂದು ಪರಿಗಣಿಸಲಾಗಿರುವ 2024 ಲೋಕಸಭಾ ಚುನಾವಣೆಯ ಅಂತಿಮ ಹಂತದ ಮತದಾನ ಮುಗಿದಿದೆ. ನಾನಾ ಮಾಧ್ಯಮಗಳು ತಮ್ಮದೇ ಆದ ಚುನಾವಣೋತ್ತರ ಸಮೀಕ್ಷೆಗಳನ್ನು ಪ್ರಕಟಿಸ್ತಾ ಇದೆ. ಮೋದಿ ಬಗ್ಗೆ ತುತ್ತೂರಿ ಊದುತ್ತಿರುವ ಬಹುತೇಕ ಮಾಧ್ಯಮಗಳು ಅಥವಾ ಸಮೀಕ್ಷೆಗಳು ಬಿಜೆಪಿಯೇ ಗೆಲ್ಲತ್ತೆ, ಬಿಜೆಪಿಗೆ ಹೆಚ್ಚು ಮತಗಳನ್ನು ಪಡೆಯತ್ತೆ ಅಂತ ಅಂಕಿಅಂಶಗಳನ್ನು ಮುಂದಿಡ್ತಾ ಇದೆ. ಕುತೂಹಲಕಾರಿಯಾಗಿ ಇತ್ತೀಚಿನ ವರ್ಷಗಳಲ್ಲಿ ನಡೆದಿರುವ ಹಲವಾರು ಚುನಾವಣೆಗಳ ಎಕ್ಸಿಟ್ ಪೋಲ್ಗಳು ನಿಖರತೆಯನ್ನು ಸಾಬೀತುಪಡಿಸುವಲ್ಲಿ ವಿಫಲವಾಗಿದೆ. ಚುನಾವಣೆ ನಂತರದ ಎಕ್ಸಿಟ್ ಪೋಲ್ಗಳಿಗೆ ವ್ಯತಿರಿಕ್ತವಾಗಿ ಚುನಾವಣಾ ಫಲಿತಾಂಶಗಳು ಬಂದಿದೆ. ಹೀಗಿರುವಾಗ ಮೋದಿಯನ್ನು ದೈವೀಕರಿಸುವ ಗೋದಿ ಮಾಧ್ಯಮಗಳು ಮತ್ತು ಕೆಲ ಎಕ್ಸಿಟ್ ಪೋಲ್ಗಳು ಜನಾಭಿಪ್ರಾಯ ಏನೇ ಇದ್ರೂ ಮೋದಿ ಪರವಾದ ಅಂಕಿಅಂಶಗಳನ್ನು ಮುಂದಿಡೋದು ಖಚಿತ. ಏನೇ ಇರಲಿ, ಚುನಾವಣೋತ್ತರ ಸಮೀಕ್ಷೆಗಳನ್ನು ನಡೆಸುವಂತಹ ಸಂಸ್ಥೆಗಳು ಮತ್ತು ಮಾಧ್ಯಮಗಳು ಜನರ ನಾಡಿ ಮಿಡಿತವನ್ನು ಅರಿಯುವಲ್ಲಿ ವಿಫಲವಾಗಿದೆ ಅನ್ನೋದಕ್ಕೆ ಕಳೆದ ಪ್ರಮುಖ 6 ಗಮನಾರ್ಹ ನಿದರ್ಶನಗಳು ಇಲ್ಲಿದೆ. 2004 ಲೋಕಸಭಾ ಚುನಾವಣೆ ಸಮೀಕ್ಷೆ. 2004 ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದಲ್ಲಿ ಬಿಜೆಪಿ ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ರಾಜಸ್ಥಾನ ವಿಧಾನಸಭೆಯಲ್ಲಿ ಗೆಲುವನ್ನು ಸಾಧಿಸಿತ್ತು. ಅದೇ ಗೆಲುವಿನ ಹುಮ್ಮಸ್ಸಿನಲ್ಲಿ ತೇಲ್ತಾ ಇತ್ತು. ಅಲ್ಲದೆ ಭಾರತ ಹೊಳೆಯುತ್ತಿದೆ ಅಂದ್ರೆ ಇಂಡಿಯಾ ಶೈನಿಂಗ್ ಅನ್ನೋ ಘೋಷಣೆ ನೀಡೋ ಜೊತೆಗೆ ಅವಧಿ ಪೂರ್ವ ಚುನಾವಣೆಗೆ ಕರೆ ನೀಡಿತು. ಚುನಾವಣೆಯ ಸಮಯದಲ್ಲಿ ಎಕ್ಸಿಟ್ ಪೋಲ್ಗಳು ಬಿಜೆಪಿ ನೇತೃತ್ವದ NDA ಬಹುಮತ ಗಳಿಸುತ್ತೆ ಅಂತ ಭವಿಷ್ಯ ನುಡಿದಿದ್ವು. 240-275 ಸ್ಥಾನಗಳನ್ನ NDA ಪಡೆದು ಅಧಿಕಾರ ರಚಿಸುತ್ತೆ ಅಂತ ಕೂಡ ಹೇಳಿದ್ವು. ಆದರೆ ಚುನಾವಣಾ ಫಲಿತಾಂಶ ಆಶ್ಚರ್ಯಕರವಾಗಿಯೂ ಭಿನ್ನವಾಗಿಯೂ ಬಂತು. NDA ಕೇವಲ 177 ಸ್ಥಾನಗಳನ್ನು ಮಾತ್ರ ಗೆಲ್ಲೋಕೆ ಸಾಧ್ಯ ಆಯಿತು. ಅದರಲ್ಲೂ ಬಿಜೆಪಿ 138 ಸ್ಥಾನಗಳನ್ನು ಮಾತ್ರ ಗೆದ್ದಿತ್ತು. ಬಿಜೆಪಿಗಿಂತ ಹೆಚ್ಚಿನ ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ಕಾಂಗ್ರೆಸ್ 145 ಸ್ಥಾನಗಳಲ್ಲಿ ಗೆದ್ರೆ ಕಾಂಗ್ರೆಸ್ ನೇತೃತ್ವದ UPA ಮೈತ್ರಿಕೂಟ 216 ಸ್ಥಾನಗಳನ್ನು ಗೆದ್ದಿತ್ತು. ಇತರ ಕೆಲವು ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ರಚಿಸೋ ಮೂಲಕ ಬಿಜೆಪಿಯನ್ನು ಅಧಿಕಾರದಿಂದ ಹೊರಗುಳಿಯುವಂತೆ ಮಾಡಿತು. ನೆಕ್ಸ್ಟ್ ಒನ್, 2014 ಲೋಕಸಭಾ ಚುನಾವಣಾ ಸಮೀಕ್ಷೆ. 2014 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDA ಗೆಲುವಿನ ಮುನ್ಸೂಚನೆ ನೀಡಿದಂಥ ಎಕ್ಸಿಟ್ ಪೋಲ್ಗಳು NDAಗೂ ಬಹುಮತದ ಕೊರತೆ ಎದುರಾಗಬಹುದು ಅಂತ ಹೇಳಿದ್ವು. ಹೆಚ್ಚಿನ ಚುನಾವಣೋತ್ತರ ಸಮೀಕ್ಷೆಗಳು 261 ಮತ್ತು 289 ಸ್ಥಾನಗಳನ್ನು NDA ಪಡಿಬಹುದು ಅಂತ ಅಂದಾಜಿಸಿತ್ತು. ಆದರೆ ಫಲಿತಾಂಶವು ನಿರೀಕ್ಷೆಯನ್ನ ಮೀರಿತ್ತು. NDA ಬರೋಬ್ಬರಿ 336 ಸ್ಥಾನಗಳನ್ನು ಪಡ್ಕೊಂತು. ಬಿಜೆಪಿ ಏಕಾಂಗಿಯಾಗಿ 282 ಸ್ಥಾನಗಳನ್ನು ಗೆದ್ದು ಬಹುಮತದ ಗಡಿ ದಾಟಿತ್ತು. ಆದರೆ ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ 44 ಸೀಟ್ಗಳನ್ನು ಮಾತ್ರ ಗೆಲ್ಲೋ ಮೂಲಕ ಐತಿಹಾಸಿಕ ಹೀನಾಯ ಸೋಲನ್ನು ಕಂಡಿತು. ಇನ್ನು ನೆಕ್ಸ್ಟ್ ಒನ್, 2015 ದೆಹಲಿ ವಿಧಾನಸಭಾ ಚುನಾವಣಾ ಸಮೀಕ್ಷೆ. 2015 ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳು ಆಮ್ ಆದ್ಮಿ ಸರಳ ಬಹುಮತ ಪಡೆದು ಅಧಿಕಾರ ರಚಿಸುತ್ತೆ ಅಂತ ಹೇಳಿದವು. ಆಮ್ ಆದ್ಮಿ ಗರಿಷ್ಠ 50 ಸ್ಥಾನಗಳನ್ನು ಗೆಲ್ಲತ್ತೆ ಅಂತ ಹೇಳಿದ್ವು. ಆದರೆ ಫಲಿತಾಂಶ ಭಾರಿ ವ್ಯತಿರಿಕ್ತವಾಗಿ ಬಂತು. ದೆಹಲಿ ವಿಧಾನಸಭೆಯ ಒಟ್ಟು 70 ಸ್ಥಾನಗಳ ಪೈಕಿ ಅಭೂತಪೂರ್ವವಾಗಿ 67 ಸ್ಥಾನಗಳನ್ನು ಆಮ್ ಆದ್ಮಿ ಗೆದ್ದುಕೊಂಡಿತು. ಐತಿಹಾಸಿಕ ವಿಧಾನಸಭೆಯಲ್ಲಿ ವಿಪಕ್ಷವೇ ಇಲ್ಲದಂತಹ ಸರ್ಕಾರವನ್ನು ರಚಿಸಿತ್ತು. ಈ ಪ್ರಮಾಣದ ಭರ್ಜರಿ ಗೆಲುವನ್ನು ಯಾರೂ ಸ್ವತಃ ಈವನ್ ಆಮ್ ಆದ್ಮಿ ಕೂಡ ಊಹಿಸಿರಲಿಲ್ಲ. ಇನ್ನು ನೆಕ್ಸ್ಟ್ ಒನ್, 2017 ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣಾ ಸಮೀಕ್ಷೆ. ನೋಟು ಅಮಾನ್ಯೀಕರಣದ ಬೆನ್ನಲ್ಲೇ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಿತು. ನೋಟು ಅಮಾನ್ಯೀಕರಣದಿಂದ ಜನರು ಸಿಟ್ಟಾಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಜನರು ಬಿಜೆಪಿ ವಿರುದ್ಧ ಮತದಾನ ಚಲಾಯಿಸಿದ್ದಾರೆ. ಅಲ್ಲಿ ಅತಂತ್ರ ವಿಧಾನಸಭೆ ಎದುರಾಗತ್ತೆ ಅಂತ ಎಲ್ಲಾ ಸಮೀಕ್ಷೆಗಳು ಭವಿಷ್ಯ ಹೇಳಿದ್ವು. ಆದರೆ ಬಿಜೆಪಿ ಅಗಾಧವಾದ ಜನಬೆಂಬಲ ಪಡೆಯಿತು. ಫಲಿತಾಂಶದಲ್ಲಿ ಉತ್ತರ ಪ್ರದೇಶದಲ್ಲಿ 403 ಸ್ಥಾನಗಳ ಪೈಕಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಬರೋಬ್ಬರಿ 325 ಸ್ಥಾನಗಳನ್ನು ಗೆದ್ದುಕೊಂಡಿತು. ಇದು ಚುನಾವಣೋತ್ತರ ಸಮೀಕ್ಷೆಗಳನ್ನು ಸಂಪೂರ್ಣವಾಗಿ ವಿಫಲಗೊಳಿಸಿತು. ಈ ಚುನಾವಣೆಯಂತೂ ಸಮೀಕ್ಷೆಗಳು ಜನಾಭಿಪ್ರಾಯವನ್ನು ಸಂಗ್ರಹಿಸುವಲ್ಲಿ ಮತ್ತು ಗ್ರಹಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಅನ್ನೋದನ್ನು ಸೂಚಿಸಿತ್ತು. ಇನ್ನು ನೆಕ್ಸ್ಟ್ ಬರೋದು 2023 ಛತ್ತೀಸ್ಗಢ ವಿಧಾನಸಭಾ ಚುನಾವಣಾ ಸಮೀಕ್ಷೆ. ಬುಡಕಟ್ಟು ಜನಾಂಗದ ಪ್ರಾಬಲ್ಯವಿರುವ ಛತ್ತೀಸ್ಗಢದಲ್ಲಿ 2023 ಮುಂಚೆ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಭರ್ಜರಿ ಹಿಡಿತವನ್ನು ಹೊಂದಿದೆ. 2023 ಚುನಾವಣೆಯಲ್ಲಿ ಗೆದ್ದು ಮತ್ತೆ ಸರ್ಕಾರ ರಚಿಸುತ್ತೆ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ವು. ಆದರೆ ಛತ್ತೀಸ್ಗಢದ 90 ಸ್ಥಾನಗಳ ಪೈಕಿ ಬಿಜೆಪಿ 54 ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಅನ್ನು ಸೋಲಿಸಿತು.
ಇನ್ನು ಮುಂದೆ ಬರೋದು 2023 ಕರ್ನಾಟಕ ವಿಧಾನಸಭಾ ಚುನಾವಣೆ. ಕರ್ನಾಟಕದಲ್ಲಿ ಕೋವಿಡ್ ವೈದ್ಯಕೀಯ ಉಪಕರಣ ಖರೀದಿ ಹಗರಣ, ಬಿಟ್ಕಾಯಿನ್ ಹಗರಣ, 40% ಕಮಿಷನ್ಗಳಿಂದಾಗಿ ಆಡಳಿತ ವಿರೋಧಿ ಅಲೆ ಎದುರಿಸ್ತಾ ಇದ್ದಂಥ ಬಿಜೆಪಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಸೋಲತ್ತೆ ಅನ್ನೋದು ಖಚಿತ ಆಗಿತ್ತು. ಆದರೂ ಹಲವಾರು ಚುನಾವಣೋತ್ತರ ಸಮೀಕ್ಷೆಗಳು ಬಿಜೆಪಿ ಸೋಲತ್ತೆ ಅಂತ ಹೇಳಿದ್ರು. ಬಿಜೆಪಿ ಗರಿಷ್ಠ 100 ಸ್ಥಾನಗಳನ್ನು ಗೆಲ್ಲತ್ತೆ, ಕಾಂಗ್ರೆಸ್ 120 ಹಾಗೂ JDS 30 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಹೇಳಿದ್ವು. ಇದೆಲ್ಲದರ ನಡುವೆ edina.com ಮಾತ್ರ ಬಿಜೆಪಿ ಹೀನಾಯವಾಗಿ ಸೋಲತ್ತೆ, ಕಾಂಗ್ರೆಸ್ 135 ಸ್ಥಾನಗಳೊಂದಿಗೆ ಅಭೂತಪೂರ್ವ ಗೆಲುವನ್ನು ಸಾಧಿಸತ್ತೆ ಅಂತ ಹೇಳಿತ್ತು. ಅದೇ ರೀತಿ ಫಲಿತಾಂಶ edina.com ನಿಖರತೆಯನ್ನು ಸಾಬೀತುಪಡಿಸಿತ್ತು ಮತ್ತು ಇತರ ಸಮೀಕ್ಷೆಗಳನ್ನು ಅಲ್ಲಗಳೀತು. ಫಲಿತಾಂಶದಲ್ಲಿ ಕಾಂಗ್ರೆಸ್ 135 ಸ್ಥಾನಗಳನ್ನು ಗೆದ್ದರೆ ಬಿಜೆಪಿ 66 ಹಾಗೂ JDS 19 ಸ್ಥಾನಗಳಿಗೆ ಕುಸಿತು. ಬಿಜೆಪಿ ಹೀನಾಯ ಸೋಲನ್ನು ಕಂಡಿತು. ಈ ಉದಾಹರಣೆಗಳು ಎಕ್ಸಿಟ್ ಪೋಲ್ಗಳು ಜನಾಭಿಪ್ರಾಯವನ್ನು ಗ್ರಹಿಸುವಲ್ಲಿ ವಿಫಲವಾಗಿದೆ ಅನ್ನೋದನ್ನು ಎತ್ತಿ ತೋರಿಸುತ್ತೆ. ಪ್ರಸ್ತುತ ಲೋಕಸಭಾ ಚುನಾವಣೆಯ ಅಂತಿಮ ಫಲಿತಾಂಶಕ್ಕಾಗಿ ದೇಶ ಕಾಯ್ತಾ ಇರುವಾಗ ಈ ಚುನಾವಣೋತ್ತರ ಸಮೀಕ್ಷೆಗಳು ಭಾರೀ ಚರ್ಚೆಯನ್ನು ಉಠಾಕತ್ತೆ. ಆದರೆ ಫಲಿತಾಂಶವು ಬಹುತೇಕ ಈ ಸಮೀಕ್ಷೆಗಳಿಗಿಂತ ವಿಭಿನ್ನವಾಗಿಯೇ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗೇ ಇದೆ. ಕಾದ್ ನೋಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು edina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.